ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಇನ್ಫೋಗುರು ಮಾಹಿತಿ ಗುರು. ಇವತ್ತೇನಪ್ಪ ವಿಶೇಷ ಅಂತ ಕೇಳ್ತಾ ಇದ್ದೀರಾ? ನಾನು ನಿಮ್ಮ ಮುಂದೆ ಇವತ್ತು ಕಾಮನ್ ಆಗಿ ನಮ್ಮ ಫೋನ್ಸ್ಗಳಲ್ಲಿ ಆಗುವಂತಹ ಸಮಸ್ಯೆಗಳ ಬಗ್ಗೆ ಮಾತಾಡೋದಕ್ಕೆ ಬಂದಿದ್ದೀನಿ. ವೀಕ್ಷಕರೇ, ಅದರ ಸೊಲ್ಯೂಷನ್ ಕೂಡ ಕೊಡ್ತೀನಿ, ಚಿಂತೆ ಮಾಡಬೇಡಿ. ಇನ್ನೇನು ತಡ, ಶುರು ಮಾಡೋಣ, ಬನ್ನಿ. ಮೊದಲನೇ ಸಮಸ್ಯೆ ಏನು ಅಂತ ಹೇಳಿದ್ರೆ ಕನೆಕ್ಟಿವಿಟಿ ಪ್ರಾಬ್ಲಮ್ ಮತ್ತು ವೈಫೈ ಪ್ರಾಬ್ಲಮ್ ಇರುತ್ತೆ ವೀಕ್ಷಕರೇ. ಸೊ ಮೊದಲು ಸ್ಮಾರ್ಟ್ ಫೋನ್ ಬಗ್ಗೆ ಮಾತಾಡೋಣ. ಏನಂದ್ರೆ, ನೀವು ಕಾಲ್ ಮಾಡ್ತಾ ಇರ್ತೀರಾ, ನೆಟ್ವರ್ಕ್ ಕಂಪ್ಲೀಟ್ ಆಗಿರುತ್ತೆ, ಬಟ್ ಸ್ಟಿಲ್ ಕಾಲ್ ಹೋಗ್ತಾ ಇರಲ್ಲ. ನನಗೆ ಬೆಳಗ್ಗೆ ಈ ಒಂದು ಅನುಭವ ಆಯಿತು. ಸೊ ಅದು ಏನಕ್ಕೆ ಆಗುತ್ತೆ ಅಂತ ಹೇಳಿದ್ರೆ, ಸ್ಮಾರ್ಟ್ ಫೋನಲ್ಲಿ ಕೆಲವೊಂದು ಬಗ್ಸ್ ಬಂದಿರಬಹುದು ಅಥವಾ ಒಂದು ಎರರ್ ಇರುತ್ತೆ ವೀಕ್ಷಕರೇ. ಸೊ ಅದನ್ನ ನಾವು ಹೇಗೆ ಮಾಡ್ಬೋದು ಅಂದ್ರೆ, ಯೂಶ್ವಲಿ ನಾವು ಏನ್ ಮಾಡ್ತೀವಿ, ಏರೋಪ್ಲೇನ್ ಮೋಡ್ ಅನ್ನ ಒಂದ್ಸತಿ ಸ್ವಿಚ್ ಆನ್ ಮಾಡಿ ಸ್ವಿಚ್ ಆಫ್ ಮಾಡ್ತೀವಿ. ಸೊ ನೆಟ್ವರ್ಕ್ ರಿಸ್ಟೋರ್ ಆಗುತ್ತೆ, ಮತ್ತೆ ಕಾಲ್ ಕೂಡ ಕಂಟಿನ್ಯೂ ಆಗಿ ನಿಮ್ಗೆ ನಾರ್ಮಲ್ ಲೆವೆಲ್ಸ್ಗೆ ಬರುತ್ತೆ. ಬಟ್ ಸ್ಟಿಲ್ ಈ ಒಂದು ಪ್ರಾಬ್ಲಮ್ ಸಾಲ್ವ್ ಆಗ್ಲಿಲ್ಲ ಅಂತ ಹೇಳಿದ್ರೆ, ಸಿಮ್ ಎನೇಬಲ್ ಡಿಸೇಬಲ್ ಆಪ್ಷನ್ ಕೂಡ ನಿಮಗಿರುತ್ತೆ ವೀಕ್ಷಕರೇ. ಸೊ ಅದನ್ನ ಕೂಡ ಟ್ರೈ ಮಾಡಿ. ಸೊ ಅಲ್ಲಿ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ವೈಫೈಗೆ ಬಂದಾಗ, ಕೆಲವೊಂದ್ಸತಿ ನಾವು ಹತ್ರ ಇರ್ತೀವಿ ಸ್ಮಾರ್ಟ್ ಫೋನ್ಗಳನ್ನ, ಲ್ಯಾಪ್ಟಾಪ್ಗಳನ್ನ, ಪಿ ಸಿಗಳನ್ನ ಕನೆಕ್ಟ್ ಮಾಡ್ತಾ ಇರ್ತೀವಿ, ಬಟ್ ಸ್ಟಿಲ್ ಡಿಟೆಕ್ಟ್ ಆಗ್ತಾ ಇರಲ್ಲ ನಮ್ಮ ವೈಫೈ. ಸೊ ಅದು ಪ್ರತಿ ಸತಿ ನಮ್ಮ ಪಿ ಸಿ ಅಥವಾ ಸ್ಮಾರ್ಟ್ ಫೋನ್ದೇ ಪ್ರಾಬ್ಲಮ್ ಆಗಿರಲ್ಲ, ಅದು ನೀವು ವೈಫೈ ಹತ್ರ ಹೋಗಿ ಅದನ್ನ ರಿಸ್ಟೋರ್ ಮಾಡಿ ಡಿಸೇಬಲ್ ಮಾಡಿ ಆನ್ ಆಫ್ ಮಾಡಿದ್ರೆ ಕೂಡ ಈ ಒಂದು ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ವೀಕ್ಷಕರೇ. ಸೊ ವೀಕ್ಷಕರೇ, ಯೂಶ್ವಲಿ ನಮ್ಮ ಎರಡನೇ ಸಮಸ್ಯೆ ಏನಂತ ಹೇಳಿದ್ರೆ, ರ್ಯಾಪಿಡ್ ಬ್ಯಾಟ್ರಿ ಡ್ರೇನ್ ಆಗ್ತಾ ಇರುತ್ತೆ ಮತ್ತು ಚಾರ್ಜಿಂಗ್ ಪ್ರಾಬ್ಲಮ್ಸ್ಗಳು. ಸೊ ಇದು ಏನಕ್ಕಾಗುತ್ತೆ ಅಂತ ಹೇಳಿದ್ರೆ, ಯೂಶ್ವಲಿ ನಾವು ನಮ್ಮ ಚಾರ್ಜರ್ ಅಲ್ಲದೆ ಬೇರೆಯೊಬ್ಬರ ಚಾರ್ಜರ್ ಅನ್ನ ಯೂಸ್ ಮಾಡ್ತಾ ಇದ್ರೆ ಅಥವಾ ನಮ್ಮ ಸ್ಮಾರ್ಟ್ ಫೋನ್ ಅಲ್ಲದ ಚಾರ್ಜರ್ ಗಳನ್ನ ಬಳಸಿದ್ರೆ, ವೈರ್ಗಳಲ್ಲಿ ಚೇಂಜಸ್ ಆದ್ರೆ ಅಥವಾ ಒಂದು ಅಡಾಪ್ಟರ್ ಅಲ್ಲಿ ಚೇಂಜಸ್ ಆದ್ರೆ ಕೂಡ ಈ ಒಂದು ಪ್ರಾಬ್ಲಮ್ ಬರಬಹುದು. ಆದ್ರೆ ಯೂಶ್ವಲಿ ಮಲ್ಟಿಪಲ್ ಆಪ್ಸ್ ನ ರನ್ ಮಾಡ್ತಾ ಇರ್ತೀವಿ ಬ್ಯಾಕ್ ಗ್ರೌಂಡ್ ಅಲ್ಲಿ, ಮತ್ತು ಇಂಟರ್ನೆಟ್ ನ ಆನ್ ಇಟ್ಟಿರ್ತೀವಿ. ಸೊ ಅದರಲ್ಲಿ ಸ್ವಲ್ಪ ಚಾರ್ಜಿಂಗ್ ಸಮಯಾವಧಿ ಏನಿರುತ್ತೆ ಅದು ಸ್ವಲ್ಪ ಜಾಸ್ತಿ ಹೊತ್ತು ತಗೊಳುತ್ತೆ. ಅದರಲ್ಲೇನು ಸಾಮಾನ್ಯವಾದಂತ ವಿಷಯನೇ. ಸೊ ಅದರಲ್ಲೇನು ಪ್ಯಾನಿಕ್ ಆಗುವಂತದ್ದೇನಿಲ್ಲ. ಸೊ ನೀವೇ ಆದಷ್ಟು ನಿಮ್ಮ ಆಪ್ಸ್ ಗಳನ್ನ ಡಿಸೇಬಲ್ ಮಾಡಿ ಮತ್ತು ವೈಫೈಗಳು ಅಗತ್ಯತೆ ಇದ್ರೆ ಆನ್ ಮಾಡ್ಕೊಂಡು ಚಾರ್ಜಿಂಗ್ ಮಾಡಿ, ಬಟ್ ಇರ್ಲಿಲ್ಲ ಅಂದ್ರೆ ವೈಫೈ ನ ಒಂದ್ ಎರಡು ಗಂಟೆಗಳ ಕಾಲ ಆಫ್ ಮಾಡಿ ಚಾರ್ಜಿಂಗ್ ಮಾಡಿದ್ರೆ ಸ್ವಲ್ಪ ಪರ್ಫಾರ್ಮೆನ್ಸ್ ಅಲ್ಲಿ ಬೆಟರ್ ಪರ್ಫಾರ್ಮೆನ್ಸ್ ಅನ್ನ ನೀವು ನೋಡಬಹುದು. ಮೂರನೇ ಸಮಸ್ಯೆ ಏನಂತ ಹೇಳಿದ್ರೆ, ಓವರ್ ಹೀಟಿಂಗ್. ಬ್ಯಾಟ್ರಿ ನಾವು ಚಾರ್ಜಿಂಗ್ ಮಾಡ್ತಾ ಇರ್ಬೇಕಾದ್ರೆ ಸ್ವಲ್ಪ ಹೀಟ್ ಆಗ್ತಾ ಇರುತ್ತೆ ನಿಮ್ಮ ಸ್ಮಾರ್ಟ್ ಫೋನ್ಗಳು. ಸೊ ಇದರಲ್ಲಿ ಹಲವಾರು ಕಾರಣಗಳಿರ್ಬೋದು ವೀಕ್ಷಕರೆ. ನೀವು ಆಪ್ಸ್ ಗಳನ್ನ ಯೂಸ್ ಮಾಡ್ತಾ ನೀವೇನಾದ್ರೂ ಚಾರ್ಜಿಂಗ್ ಮಾಡ್ತಾ ಇದ್ರೆ ಕೂಡ ಹೀಟ್ ಆಗುತ್ತೆ. ಓವರ್ ಹೀಟ್ ಆಗೋದು ಒಂದು ಪ್ರಾಬ್ಲಮ್ ಆದ್ರೆ, ಸ್ವಲ್ಪ ಕೊಂಚ ಮಟ್ಟಿಗೆ ಸ್ಮಾರ್ಟ್ ಫೋನ್ಗಳ ಹೀಟು ಯೂಶ್ವಲಿ ಬೇರೆಬಲ್ ಆಗಿರುತ್ತೆ ವೀಕ್ಷಕರೆ. ಸೊ ಅದರಲ್ಲೇನು ಚಿಂತೆ ಮಾಡುವಂತದ್ದೇನಿಲ್ಲ. ಆದ್ರೆ ತುಂಬಾ ಹೊತ್ತು ಹೀಟ್ ಆಗ್ತಾ ಇದೆ, ತುಂಬಾ ಹೀಟ್ ಆಗ್ತಾ ಇದೆ ಅಂತ ಹೇಳಿದ್ರೆ ನೀವೇನಾದ್ರೂ ಸರ್ವಿಸ್ ಸ್ಟೇಷನ್ಗೆ ಅದನ್ನ ತೋರಿಸಿ ಅದನ್ನ ರಿಪೇರಿ ಮಾಡಿಸಬೇಕಾಗುತ್ತೆ. ಬಟ್ ಇಂಟರ್ನಲ್ ಕಾಂಪೋನೆಂಟ್ಸ್ ಮೇಲೆ ಎಫೆಕ್ಟ್ ಮಾಡುವಂತ ಸಾಧ್ಯತೆಗಳು ಕೂಡ ಇರ್ತವೆ. ಆದ್ರೆ ಯೂಶ್ವಲಿ ಯೂಸ್ ಮಾಡಿಕೊಂಡು ನೀವೇನಾದ್ರೂ ಚಾರ್ಜಿಂಗ್ ಮಾಡ್ತಾ ಇದ್ರೆ ಸ್ವಲ್ಪ ಕೊಂಚ ಮಟ್ಟದ ಹೀಟಿಂಗ್ ಅಲ್ಲಿ ಇಟ್ ಇಸ್ ಬೇರೆಬಲ್ ಅಂತ ನನ್ನ ಅನಿಸಿಕೆ. ಸೊ ಇದನ್ನ ಅವಾಯ್ಡ್ ಮಾಡಬೇಕು ಅಂತ ಹೇಳಿದ್ರೆ, ಚಾರ್ಜಿಂಗ್ ಮಾಡೋವರೆಗೂ ನೀವೇನು ಆಪ್ಸ್ ಗಳನ್ನ ಬಳಸಕ್ ಹೋಗ್ಬೇಡಿ ಅನ್ನೋದು ಇದರ ಒಂದು ಪ್ರಿಕಾಷನ್ ಅಂತ ಹೇಳ್ಬೋದು ವೀಕ್ಷಕರೇ. ಥರ್ಡ್ ಪಾರ್ಟಿ ಆಪ್ಸ್ ಪ್ರಾಬ್ಲಮ್ಸ್. ಸೊ ಇದು ಬಹಳ ವಿಶೇಷವಾದಂತದ್ದು. ಯೂಶ್ವಲಿ ಈಗಿನ ಜನರೇಷನ್ ಆಂಡ್ರಾಯ್ಡ್ 11, 12, 13 ಅಲ್ಲಿ ಪ್ರಾಬ್ಲಮ್ ಬರಲ್ಲ, ಆದ್ರೆ ಹಿಂದಿನ 8, 9 ಅಲ್ಲಿ ನಾವು ಥರ್ಡ್ ಪಾರ್ಟಿ ಆಪ್ಸ್ ಗಳನ್ನ ಇನ್ಸ್ಟಾಲ್ ಮಾಡ್ತಾ ಇದ್ವಿ. ಉದಾಹರಣೆಗೆ ಎಷ್ಟೊಂದು ಏನೋ ಆಪ್ಸ್ ಗಳು ಬರ್ತಾ ಇತ್ತು, ಶಾಪಿಂಗ್ ಮಾಡುವಂತ ಆಪ್ಸ್ ಗಳು. ಅದನ್ನ ಬಳಸಿದಾಗ ಏನಾಗುತ್ತೆ, ಅಲ್ಲಿ ಪರ್ಮಿಷನ್ಸ್ ಗಳಿರ್ತವೆ ವೀಕ್ಷಕರೇ. ಸೊ ಅದನ್ನ ಕೊಟ್ಟಾಗ ಯೂಶ್ವಲಿ ಬ್ಯಾಟ್ರಿ ಮೇಲೆ ಪರ್ಫಾರ್ಮೆನ್ಸ್ ಮೇಲೆ ಸ್ವಲ್ಪ ವ್ಯತ್ಯಾಸ ಅದು ಬೀರುತ್ತೆ ಅನ್ನೋದು ಇಟ್ಸ್ ಅ ಫ್ಯಾಕ್ಟ್. ಸೊ ಅದನ್ನ ಹೇಗೆ ಅವಾಯ್ಡ್ ಮಾಡ್ಬೋದು ಅಂತ ಹೇಳಿದ್ರೆ, ಯೂಶ್ವಲಿ ಥರ್ಡ್ ಪಾರ್ಟಿ ಆಪ್ಸ್ ಗಳಲ್ಲಿ ನಮಗೆ ಬೇಕಾದಂತ ಪರ್ಮಿಷನ್ಸ್ ಗಳನ್ನ ಮಾತ್ರ ಕೊಡುವಂತದ್ದು. ಆಂಡ್ರಾಯ್ಡ್ 11, 12, 13 ಅಲ್ಲಿ ನಮ್ಗೆ ಒಂದು ಕಸ್ಟಮೈಸಬಲ್ ಪರ್ಮಿಷನ್ಸ್ ಆಪ್ಷನ್ ಸಿಗುತ್ತೆ. ಸೊ ಅದನ್ನ ಎನೇಬಲ್ ಮಾಡ್ಕೊಳ್ಳಿ. ಮತ್ತೆ ಹಳೆ ವರ್ಷನ್ ಗಳು ಏನಾದ್ರು ಇತ್ತು ಅಂತ ಹೇಳಿದ್ರೆ, ಈಗ ಉದಾಹರಣೆಗೆ ನಾನು ಫ್ಲಿಪ್ಕಾರ್ಟ್ ಅಲ್ಲಿ ಏನೋ ಒಂದು ಶಾಪಿಂಗ್ ಮಾಡ್ತಾ ಇದ್ದೀನಿ ಅಂತ ಅನ್ಕೊಳ್ಳಿ, ಅದಕ್ಕೆ ನನ್ನ ಲೊಕೇಶನ್ ಹಾಕಿರ್ತೀನಿ ಅಂದಮೇಲೆ ಲೊಕೇಶನ್ ಪರ್ಮಿಷನ್ ಬೇಕಾಗಿರಲ್ಲ. ಸೊ ನಾನು ಅಡ್ರೆಸ್ ಹಾಕಿದ್ದೀನಿ ಅಂದಮೇಲೆ ಅದರ ಲೊಕೇಶನ್ ಬೇಕಾಗಿರಲ್ಲ. ಸೊ ಅದನ್ನ ಡಿಸೇಬಲ್ ಮಾಡ್ಕೋಬಹುದು. ಸೊ ಈ ರೀತಿ ಮಾಡಿದಾಗ ಪರ್ಫಾರ್ಮೆನ್ಸ್ ಕೂಡ ಇಂಪ್ರೂವ್ ಆಗುತ್ತೆ, ಮತ್ತು ನಿಮ್ಮ ಫೋನ್ ಏನಿದೆ ಅದು ಇನ್ನೂ ಸ್ವಲ್ಪ ಬಾಳಿಕೆ ಬರುತ್ತೆ, ಬ್ಯಾಟ್ರಿ ಪರ್ಫಾರ್ಮೆನ್ಸ್ ಇನ್ನೂ ಎನ್ಹಾನ್ಸ್ ಮಾಡ್ಬೋದು ವೀಕ್ಷಕ. ಫೋನ್ಗಳ ಪರ್ಫಾರ್ಮೆನ್ಸ್ ಏನಿದೆ ಅದ್ರ ಕೂಡ ವ್ಯತ್ಯಾಸ ಬೀರುತ್ತೆ ವೀಕ್ಷಕರೇ. ಯೂಶ್ವಲಿ ನಮಗೊಂದು ಅಭ್ಯಾಸ ಇರುತ್ತೆ, ತುಂಬಾ ಜನ ನೋಡಿದ್ದೀನಿ ನಾನು, 0 ಇಂದ 15-14% ವರೆಗೂ ಚಾರ್ಜ್ ಮಾಡ್ತಾರೆ. ಯೂಶ್ವಲಿ 14-15%ಗೆ ಕೆಳಗಿಳಿದಾಗ ಬ್ಯಾಟ್ರಿ ಆಟೋಮೆಟಿಕ್ ಆಗಿ ಪವರ್ ಸೇವಿಂಗ್ ಮೋಡ್ ಆನ್ ಆಗುತ್ತೆ. ಸೊ ಆ ಪವರ್ ಸೇವಿಂಗ್ ಮೋಡ್ ಅಲ್ಲಿ ನಿಮ್ಗೆ ಸ್ವಲ್ಪ ಪರ್ಫಾರ್ಮೆನ್ಸ್ ಅಲ್ಲಿ ವ್ಯತ್ಯಾಸ ಬರೋದು ಕಾಮನ್ ವೀಕ್ಷಕರೇ. ಸೊ ಸ್ವಲ್ಪ
ಚಾರ್ಜಿಂಗ್ ಮಾಡಿ ಅದು ಒಂದು 80-85% 90% ವರೆಗೂ ಚಾರ್ಜ್ ಮಾಡೋದು ಒಂದು ಗುಡ್ ಪ್ರಾಕ್ಟೀಸ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತು ಯೂಶ್ವಲಿ ಫ್ರೀಕ್ವೆಂಟಿ ಬ್ಯಾಟ್ರಿ ಚಾರ್ಜಿಂಗ್ ಫ್ರೀಕ್ವೆನ್ಸಿ ಏನಾದರೂ ಇಟ್ಕೊಂಡ್ರೆ ಕೂಡ ಪರ್ಫಾರ್ಮೆನ್ಸ್ ಮೇಲೆ ವ್ಯತ್ಯಾಸ ಬೀಳುತ್ತೆ. ಯಾಕಂದರೆ ಇಂಟರ್ನಲ್ ಕಾಂಪೋನೆಂಟ್ಸ್ ಸ್ವಲ್ಪ ಒಂದು ಬ್ಯಾಟ್ರಿ ಚಾರ್ಜಿಂಗ್ ಸೈಕಲ್ ಸ್ವಲ್ಪ ಇನ್ಕ್ರೀಸ್ ಪರ್ಫಾರ್ಮೆನ್ಸ್ಗಳನ್ನ ಇನ್ಕ್ರೀಸ್ ಮಾಡೋದಕ್ಕೆ ಸಿಂಪಲ್ ಆಗಿರುವಂಥ ಟಿಪ್ಸ್ ಏನು ಅಂತ ಹೇಳಿದ್ರೆ, ಬ್ಯಾಟ್ರಿಗಳನ್ನು ಯೂಶ್ವಲಿ ಚಾರ್ಜಿಂಗಲ್ಲಿ ಎಲ್ಲ ಆ್ಯಪ್ಸ್ಗಳನ್ನ ಡಿಸೇಬಲ್ ಮಾಡಿ, ನಿಮ್ಮ ವೈಫೈ ಇಂಟರ್ನೆಟ್ನೆಲ್ಲ ಆಫ್ ಮಾಡಿ, ಯೂಶ್ವಲಿ ಫುಲ್ ಬ್ಯಾಟ್ರಿ ಸೈಕಲ್ ಯೂಸ್ ಮಾಡ್ಕೊಳ್ಳಿ. ಒಂದು 15-13% ಇರಬೇಕಾದ್ರೆ ಚಾರ್ಜಿಂಗ್ ಮಾಡಿ, 0-100% ಕಂಪ್ಲೀಟ್ ಚಾರ್ಜ್ ಆದಮೇಲೆ ನಿಮ್ಮ ಫೋನ್ನ ಯೂಸ್ ಮಾಡಿ. ಯೂಶ್ವಲಿ ಕಂಪ್ಲೀಟ್ ಯೂಸೇಜ್ ಮಾಡೋದ್ರಿಂದ ಸ್ವಲ್ಪ ಬ್ಯಾಟ್ರಿ ಸೈಕಲ್ ಕಮ್ಮಿ ಆದಾಗ ನಿಮ್ಮ ಪರ್ಫಾರ್ಮೆನ್ಸ್ ಇನ್ಕ್ರೀಸ್ ಆಗುತ್ತೆ. ಸೊ ಈ ರೀತಿಯಾದಂಥ ಸಿಂಪಲ್ ಟಿಪ್ಸ್ಗಳನ್ನು ನೀವು ಫಾಲೋ ಮಾಡಿಕೊಂಡು ನಿಮ್ಮ ಬ್ಯಾಟ್ರಿ ಮತ್ತು ಸ್ಮಾರ್ಟ್ ಫೋನ್ ಲೈಫನ್ನು ಇನ್ನೂ ಇನ್ಕ್ರೀಸ್ ಮಾಡ್ಕೋಬೋದು. ಇದೇ ರೀತಿ ಹೆಚ್ಚಿನ ವೀಡಿಯೋಗಳನ್ನು ನಿಮ್ಮ ಮುಂದೆ ತೊಗೊಂಬರ್ತಾ ಇರ್ತೀನಿ. ನಿಮ್ಮ ಅನಿಸಿಕೆ, ಅಭಿಪ್ರಾಯ, ಟೀಕೆ ಮತ್ತು ಸಲಹೆಗಳನ್ನು ನಮಗೆ ಕಮೆಂಟ್ ಸೆಕ್ಷನ್ನಲ್ಲಿ ಬರ್ತಿಳಿಸೋದನ್ನು ಮರಿಬೇಡಿ. ಮತ್ತೊಂದು ವೀಡಿಯೋ ಜೊತೆ ನಾನು ಸಿಗ್ತೀನಿ. ನಮಸ್ಕಾರ.